ಹಾಯ್ ಫ್ರೆಂಡ್ಸ್, ನನ್ನ ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನನ್ನ ನಿಮ್ಮ ಹಿಮನ್ ಶೆಟ್ಟಿ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಲೇಟಾಗಿ ಬಂತು ಇವತ್ತು. ಹೌದು, ಕೋಲ್ಡ್ ಬಸ್ಸ ಕಾರಣ ನಾನೇ. ಎಸ್, ಇವನಿಗೆ ಸ್ಟಾರ್ಟ್ ಆದರೆ ನನಗೆ ಬಂದೇ ಬರುತ್ತೆ. ಸೊ ಇವನಿಗೆ ಇವಾಗ ಸರ್ ಹೋಯಿತು, ಈಗ ನನಗೆ ಹಂಗೆ ಇದೆ, ಯಾವಾಗ ಸರ್ ಹೋಗುತ್ತ ಗೊತ್ತಿಲ್ಲ. ಸೊ ಈಗ ವಿಷಯ ಏನಪ್ಪ ಅಂತಂದರೆ, ಇದೊಂದು ಚಾಲೆಂಜ್ ವೀಡಿಯೋ ಆಗಿರುತ್ತೆ. ಚಾಲೆಂಜ್ ಮಾಡ್ತಿರೋದು ಯಾರಂದರೆ ನೋಡಿ, ಆಲ್ರೆಡಿ ಗುರಾಯಿಸ್ತಿದ್ದೇನೆ ಅಪೋನೆಂಟ್ನ, ಆ ಕಡೆಯಿಂದ ನಾನು ಹಿಂಗೆ ಅಂದ್ಕೊಂಡು ನಕ್ಕೊಂಡು ಗುರಾಯಿಸ್ತವನೆ. ಸೊ ಧ್ರುವ ಮತ್ತು ಏಮು ಚಾಲೆಂಜ್ನ ಮಾಡ್ತಾ ಇರೋದು. ಏನು ಚಾಲೆಂಜ್ ಮಾಡ್ತಾ ಇದಾರೆ ಅಂದರೆ, ಎಗ್ ಗೋಬಿ ಚಾಲೆಂಜ್. ಎಗ್ ಗೋಬಿನ ಯಾರು ಫಸ್ಟ್ ತಿಂತಾರೆ ಅಂತ ಚಾಲೆಂಜು. ರಿವೆಂಜ್ ಬರಪ್ಪ ಹೀರೋ. ಈ ಏನು ಬಿಡೋದು ಧ್ರುವ? ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧ್ರುವ ಶೆಟ್ಟಿ. ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಓಕೆ, ಈ ಚಾಲೆಂಜು ಯಾರಪ್ಪ ಗೆಲ್ಬೋದು? ಲಾಸ್ಟ್ ಟೈಮ್ ಸೋಲ್ಸವ್ನು ನಿನ್ನ ಸೋಲುತ್ತೆ ಮಾತೆ ಗೆಲುವಿನ ತಯಾರಿಯ. ಏಯ್, ಸಮಾಧಾನ, ಪೊಲಿಟಿಷಿಯನ್ಸ್ ಮಾತಾಡೋ ಥರ ಮಾತಾಡ್ತವನೆ. ಸೊ ಈಗ ವಿಷಯ ಅದೇ ಹೇಳೋದಲ್ಲ, ಎಗ್ ಗೋಬಿ ಚಾಲೆಂಜು, ಇಬ್ಬರಿಗೂ ಆಫ್ ಆಫ್, ಯಾರು ಫಸ್ಟ್ ತಿಂತಾರೆ ಅನ್ನೋದೇ ಚಾಲೆಂಜು. ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಯಾರು ಗೆಲ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ, ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೀವು ನೋಡ್ಬೋದು ಫ್ರೆಂಡ್ಸ್, ಏನಪ್ಪ ಇವರು ಇಷ್ಟಿಷ್ಟೇ ಗೋಬಿ ಇಟ್ಕೊಂಡು ಚಾಲೆಂಜ್ ಮಾಡ್ತಾ ಇದಾರೆ ಅಂತ. ಆಕ್ಚುಲಿ ಇದು ನಮಗೆ ಚಾಲೆಂಜು ಆಗಬೇಕು, ಓವರ್ ಫುಡ್ ಆಗಿಬಿಟ್ಟು ತೊಂದರೆನೂ ಆಗಬಾರ್ದು. ಅದಕ್ಕೋಸ್ಕರ ಒಂದು ಹೆಲ್ತಿ ಚಾಲೆಂಜ್ನ ಇದು ನಾವು ಮಾಡಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ. ಇಷ್ಟಿದ್ರೇ ಸಾಕು, ಬಜೆಟಲ್ಲಿ ವ್ಲಾಗ್ ಮಾಡ್ತಾ ಇದೀವಿ. ಇಷ್ಟೊಂದು ಎಗ್ಗಿರೋದ್ರಿಂದ ತಿನ್ನೋಕೆ ಕಷ್ಟ ಆಗುತ್ತೆ. ಸೊ ನೋಡೋಣ, ಇದು ರಿವೆಂಜು, ಹೊಡೆದೇ ಹೊಡಿತೀನಿ ನೀನು ಇವತ್ತು. ಇರೋ ನಿಮಿಷ ಕೊಡಿಲ್ಲ ದೃಷ್ಟಿಗೆ. ಇಲ್ಲ ಕೊಪ್ಪಳಂಗೆ ಇದ್ರಲ್ವಾ ಬಿಡ್ಸ್ರಿ, ತಿತ್ಬಿಡಪ್ಪ. ಆಮೇಲೆ ನಿಮ್ಮ ಅಣ್ಣ ಒಂದು ತಿಂದ್ಬಿಟ್ಟ, ನಾನು ಸೋತ್ಬಿಟ್ಟೆ ಅಂತಾನೆ. ಹಾಂ ನೋಡಿ, ಈ ಟೆರೆಸ್ ಮೇಲೆ ಫುಲ್ಲು ಕತ್ಲೆ, ಈ ಕತ್ಲೆ ಎಫೆಕ್ಟಲ್ಲಿ ಚಾಲೆಂಜ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮನೆ ಲೈಟ್ ನೋಡಿ ಯಾವ ರೀತಿ ಇದೆ, ಸಕ್ಕದಾಗಿದೆ. ಇವನು ಈ ಲೈಟ್ ಇಲ್ಲೈತೆ, ಇದನ್ನ ಬಿಟ್ಬಿಟ್ಟು ಮಚ್ಚ ಯಾರೋ ಬಲ್ಬ್ ಕಿತ್ಕೊಂಡೋಗ್ಬಿಟ್ಟು ಕಣ ಅಂತ ಹೇಳ್ತಾರೆ. ನನಗೆ ಇಲ್ಲಿ ಗಂಟ ನಾನು ನೋಡೆ ಅದೇ ಅನ್ಕೊಂಡಿದ್ದೀನಿ ಮಚ್ಚ, ಇಲ್ಲಿರೋ ಕಾಣಿಸೋದೇ ಇಲ್ಲ ನನಗೆ. ಕಾಣಿಸಲ್ಲಪ್ಪ, ಅದಕ್ಕೆ ತಲೆ ಮೇಲೆ ಎತ್ಕೊಂಡು ನೋಡಬೇಕು ಅಂತ ಹೇಳೋದು. ನಾವು ತಲೆ ತೆಗ್ಸಿ ಮಾತಾಡೋದು ಬಗ್ಗದು. ಏನು ಒಂದೊಂದೇ ಖಾಲಿ ಆಗ್ತಿದ್ದೆ ಮೂರು ತಿನ್ಕೊಂಡು ಅಂತಿಲ್ವ ಅಪ್ಪ? ನನಗೆ ಗೊತ್ತಿಲ್ಲ. ಆಮೇಲೆ ನೀವು ಜಗಳಗಳಾದರೆ ಫಸ್ಟೇ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಟೈಮ್ ಲಿಮಿಟ್ ಇಲ್ವನಾ? ಯಾರು ಫಸ್ಟ್ ತಿಂತಾರೋ ಅವ್ರು ವಿನ್ನು, ನೋ ಟೈಮ್ ಲಿಮಿಟ್. ಓಕೆ, ಕೌಂಟ್ ಡೌನ್ ಹೇಳು. ಬಾಯಲ್ಲಿ ಇರಬಾರ್ದು. ನಾನು ರೂಲ್ಸ್ ಹೇಳ್ಬಿಡ್ತೀನಿ, ಬಾಯಲ್ಲೂ ಇರಬಾರ್ದು, ಕೈಯಲ್ಲೂ ಇರಬಾರ್ದು, ಪ್ಲೇಟಲ್ಲೂ ಇರಬಾರ್ದು, ಖಾಲಿ ಆಗಿರಬೇಕು. ಎಸ್, ಎಲ್ಲ ಎಲ್ಲ ಏನು ಪ್ಲೇಟಲ್ಲಿ ಏನೂ ಇರೋಂಗಿಲ್ಲ. 3, 2, 1 ಸ್ಟಾರ್ಟ್. ಕಡ್ಡಿಲ ತಿನ್ಬೇಕಂತೇನಿಲ್ಲ, ಕೈಲೂ ತಿನ್ಬೋದು. ಲಾಸ್ಟ್ ಟೈಮು ಏಮು ಅವ್ರನ್ನ ಸೋಲ್ಸಿದ್ದ ಧ್ರುವ. ಸೊ ಈ ಸಲ ರೊಚ್ಚಿಗೆದ್ದು ಹೆಂಗಾರು ಗೆಲ್ಲಲೇಬೇಕು ಚಾಲೆಂಜ್ನ ಅಂತ ಮಾಡ್ತಾಯಿದ್ದಾನೆ ಏಮು. ಧ್ರುವ ಅವರು ಹುಷಾರಾಗಿ ತಿನ್ನಬೇಕು, ಆಮೇಲೆ ಗಂಟ್ಲಿಗೆ ತಗ್ಲಾಕೊಂಬಿಟ್ಟೋದು ಏಮು ಅವರು ಅಷ್ಟೇ. ಕಾಮಾನ್ ಕಾಮಾನಮ್ಮ ಕಾಮಾನಮ್ಮ ಕಮಾನ್ ಕಮಾನ್ ಬಾಯ್ಸ್ ಕಮಾನ್. ಧ್ರುವ ಹಂಗೆ ಆಗ್ತಾಯಿಲ್ಲ ಅನ್ನೋ ಥರ ಡೌ ಮಾಡೋದು, ಆಮೇಲೆ ಸ್ವಿಕ್ ಅಂತ ಗೆದ್ಬಿಡೋದು. ನೋಡ್ರಿ, ಕಡ್ಡಿ ತಿನ್ಬಿಟ್ಟೆಲ್ಲ ಕಡ್ಡಿ ಹಸಿ ಆಚೆಗೆರೆ. ಓ, ಅನ್ನ ಸಾಂಬಾರು ಮಾಡ್ಕೊಬಿಟ್ಟಾರಲ್ಲ ಪೌ. ಓಹೋ ಓಹೋ, ಬಾಯಲ್ಲಿರಂಗಿಲ್ಲ, ಕೈಲಿ ಇರೋಂಗಿಲ್ಲ, ಅಲ್ಲಿ ಚೂರು ಇರೋಂಗಿಲ್ಲ, ತಿನ್ಬಿಡ್ತಾನೆ. ನುಂಗ್ಬಿಟ್ರೆ ಆಗೋಯ್ತು. ವಾ ಎಲ್ಲ ವಾ, ಏನೋ ಇಲ್ಲ ಅನ್ನ ಅಂದ್ರೆ ಕಮ್ಮಿ ಇತ್ತು. ಹೇಮಂತ್ ಶೆಟ್ಟಿನ ಸೋಲ್ಸಿದ ವೀರ ಧ್ರುವ. ಏನೋ ಈ ರೇಂಜ್ಗೆ ಸಾಕೊಳಂಗೆ ಸಾಕು, ಎಡಿಟ್ ಮಾಡೋ ಮಾಡ್ಕೊ. ತಿನ್ಬೇಕಾರೆ ವೀಕ್ ಹೋಸ್ ವಾಸನೆ ಬಂತು ನನಗೆ. ಹೌದಾ? ಹೆಂಗಿತ್ತ ಟೇಸ್ಟ್? ಹೆಂಗಿತ್ತ? ಚೆನ್ನಾಗಿತ್ತ? ನಿಂಗೆ ಆಗಲಿಲ್ವಾ ಒಂಥರ ಸ್ಮೆಲ್ ಇತ್ತ? ಮೊಟ್ಟೆ ಹೊಡೆದ್ರೆ ಕೋಸ್ ವಾಸನೆ ಬರುತ್ತಲ್ಲ. ಹಾಂ, ಇದಂತೂ ಅನ್ಎಕ್ಸ್ಪೆಕ್ಟೆಡ್. ಧ್ರುವ ಗೆಲ್ತಾರೆ ಅಂತ ಅನ್ಕೊಂಡಿಲ್ಲ. ಬಟ್ ಹೇಳ್ದಲ್ಲಕ್ಕೆ ಸ್ಮೆಲ್ಲು
ಸೊ ಮನೆ ಕಡೆ ಸಾಗಿದ್ದಾರೆ. ಸೋತ್ಬಿಟ್ಟು ರೀಸನ್ಸ್ ಹೇಳ್ಬೇಡ, ಕರೆಕ್ಟಾಗಿ ಹೇಳಿ ಏನಾಯ್ತು? ಸೋತ್ಬಿಟ್ಟು ರೀಸನ್ಸ್ ಅಲ್ಲ, ಬಟ್ ಅವನು ಚೆನ್ನಾಗಿ ತಿಂದಿರ್ಬೋದು, ಬಟ್ ನನಗಾಗಿದ್ದೇನಂತಂದರೆ ಒಂದೆರಡು ತುತ್ತು ಹಿಂಗೆ ತಿನ್ನಬೇಕಾದ್ರೆ ವೀಕ್ ಹೋಗಿ ಸುವಾಸನೆ ಹೊಡಿತು ಮುಗ್ಗೆ, ಅದು ಒಂಥರ ಆಗ್ಬಿಡ್ತು, ತಿನ್ನೋಕ್ಕಾಗಲಿಲ್ಲ ನನಗೆ. ಹ್ಞೂ, ನೆಕ್ಸ್ಟ್ ತುತ್ತು ತಿನ್ನಬೇಕು ಅಂತ ಅನಿಸಲೇ ಇಲ್ಲ ನನಗೆ. ಹ್ಞೂ, ಅದೇನಕ್ಕೆ ಸ್ಮೆಲ್ ಅಂತ ಗೊತ್ತಿಲ್ಲ. ಹ್ಞೂ, ಆ್ಯಕ್ಚುಲಿ ಒಂದು ಮೂಗು ನಾಯಿ ಮೂಗು ಅಂತಾರೆ ನಮ್ಮ ಮನೇಲಿ, ಯಾಕೆಂದರೆ ಒಂಚೂರು ಸ್ಮೆಲ್ ಬಂದರೆ ಗೊತ್ತಾಗ್ಬಿಡುತ್ತೆ ನನಗೆ. ಸೊ ಅದಕ್ಕೋಸ್ಕರ ನನಗೆ ಸ್ಮೆಲ್ ಬಂದು, ನಿಂಗೆ ಬಂದಿಲ್ಲಲ್ಲ, ಇವ್ನಿಗೆ ಬಂದಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಗೈಸ್ ಎವಿ ಬಂತು. ಸೋತ್ಬಿಟ್ಟು ಹೇಳ್ತಾರೆ ಅಂತಲ್ಲ, ಇವನಿಗೆ ಗೆದ್ದಿರ್ಬೋದು, ಬಟ್ ರಿಯಾಲಿಟಿ ಒಂಥರ ಸ್ಮೆಲ್ ಹಂಗೆ ಬಕ್ಕನ ಮೂಗು ಹೊಡೀತು ನನಗೆ, ತುತ್ತು ನಾನು ನುಂಗಕ್ಕೂ ಕೂಡ ಆಗಿಲ್ಲ. ಇದೇ ರೀಸನ್ ಅಷ್ಟೇ ಮೇನಿದೆ. ಏನಪ್ಪ ಗೆದ್ದಿದ್ಯಾ, ಏನು ಖುಷಿನಾ? ಖುಷಿ, ಸೆಕೆಂಡ್ ಟೈಮ್ ಗೆಲ್ತದೆ ರೇವಣ್ ಜೊತೆ ಖುಷಿ ಆಗ್ತದೆ. ಪಾರ್ಟಿಯಲ್ಲೇ ನಾನು ಗೆಲ್ತೇನೆ ಅನ್ಕೊಂಡಿಲ್ಲ, ಗೆದ್ಬಿಟ್ಟೆ. ಪಾರ್ಟಿ ಏನಕ್ಕೆ ಏನಕ್ಕೆ ಅಂದ್ರೆ ಚಾಲೆಂಜ್ ಗೆದ್ದಿದ್ಯಲ್ಲ, ಪಾರ್ಟಿ ಕೊಡ್ಸಪ್ಪ. ಎರಡು ಚಾಲೆಂಜ್ ಗೆದ್ದಿದ್ಯ, ಒಂದಲ್ಲ ಎರಡು. ಊರು ಕಳ್ಸೋಣ. ಊರಿಗಲ್ಲ, ಇಲ್ಲೇ ಕೊಡಿಸು. ಇಲ್ಲ ಆಗಲ್ಲ. ರಾತ್ರಿ ಬಾ ಕೆ ಎಫ್ ಸಿ. ಯಾವತ್ತು? ಇವತ್ತು ಕೊಡಿಸ್ತ. ಕೊಡಿಸ್ಪ ನೀನು. ಲೇ 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 ಹಂಗೆ ಬರ್ಗರು ಮತ್ತು ಆತನ ಕ್ರಿಸ್ಪಿ, ಬರ್ಗರು ಆಟನ್ ಕ್ರಿಸ್ಪಿ ನೀನು ಕೊಡಿಸೋ. ಈಗ ನನ್ನ ಜೊತೆ ನೆಕ್ಸ್ಟ್ ಚಾಲೆಂಜಿಗೆ ಬಾ, ನೋಡೋಣ ಯಾರು ಗೆಲ್ತಾರೆ ಅಂತ. ಏನು ಚಾಲೆಂಜು? ಏನು ಚಾಲೆಂಜ್ ಹೇಳಿ ನೀನೆ. ನೀವು ಹೇಳಿ, ನೀನೇ ಹೇಳೋ, ನೀನೇ ಹೇಳೋ. ಅಪ್ಪಿ ಏಮೊಂದು ಸಲ್ಸ್ದಂಗಲ್ಲಮ್ಮ. ಅದೇ ನಿಂಗೆ ಇಷ್ಟ ಬಂತು, ನೀನೇ ಯಾವ್ದು ಕೇಳಿ ನೀನೇ ಹೇಳು. ನಂಗೆ ಗೊತ್ತಿಲ್ಲ ಯಾರಂತ. ಉಪ್ಪಿಟ್ಟು ಚಾಲೆಂಜು. ಏ ಬರ್ತೀಯಾ? ಏನು ಎಗರಾಡ್ತಾ ಇದ್ದೆ, ಬಾ. ಧೈರ್ಯ ಇದ್ರೆ ಬಾರೋ. ಆಯ್ತು ಬಾ ಸರ್. ಬಾ, ಉಪ್ಪಿಟ್ಟು ಚಾಲೆಂಜು. ಆಯ್ತು ಸರ್. ಆಯ್ತು ಮಾಡ. ಆಯ್ತು ನೋಡ. ನಾಣ ನೀನ ಮಾಡ ಇಲ್ಲ ಉಪ್ಪಿಟ್ಟ ನಾಣ. ಗಾಯ್ಸ್, ನಾನು ಇವರಿಬ್ಬರಿಗೂ ಗೋಬಿ ಚಾಲೆಂಜ್ ಮಾಡ್ಸೋಣ. ತಿನ್ನಕ್ಕೆ ಟೈಮ್ ತಗೋತಾರೆ, ಲೈಕ್ ಒಂದಷ್ಟು ಲೆಂತ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ಹೆಚ್ಚು ಕಮ್ಮಿ ಇವರಿಬ್ಬರು ತಿಂದಿರೋದು. ಏನು ಒಂದು ನಿಮಿಷ ಏನೋ ಅಷ್ಟೇ ತೊಗೊಂಡಿದ್ದು, ಒಂದು ನಿಮಿಷದಲ್ಲಿ ಇಬ್ಬರು ರಪರಪ ಅಂತ ತಿಂದ್ಬಿಟ್ರು. ಕ್ಲೋಸ್ ಕಾಲಲ್ಲಿ ಚಾಲೆಂಜ್ ಇದಾಯಿತು, ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಗೋಬಿ ಒಂಥರ ಸ್ಮೆಲ್ ಬರುತ್ತೆ, ಅದು ನೀವು ಮೇ ಬಿ ಏನಾದರೂ ಕೇರ್ ಮಾಡಿದೆ ಹೆಂಗೆಂಗೆ ಗಬ ಗಬ ಅಂತ ತಿಂದರೆ ಓಕೆ ಆಗ್ಬೋದೇನೋ. ಮೇ ಬಿ ಯಾರಿಗಾದರೂ ಒಂಥರ ಈ ಸ್ಮೆಲ್ಲೆಲ್ಲ ಅಲರ್ಜೆಟಿಕ್ಕು, ಸ್ವಲ್ಪ ಸ್ಮೆಲ್ ಬಂದರೆ ನಂಗೆ ಆಗಲ್ಲ ಆಗ್ರು ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಲೈಕ್ ಲಾಸ್ಟ್ ಟೈಮು ನಾನು ಅಷ್ಟೇ ಇದೇ ಜಾಗದಲ್ಲಿ ಗೋಬಿ ಚಾಲೆಂಜು, ಪಾಲಕ್ ಗೋಬಿ ಚಾಲೆಂಜ್ ಮಾಡಿದ್ದೆ. ಭಯಂಕರ ಸ್ಮೆಲ್ ಒಂಥರ, ಅದು ತಿನ್ನೋಕ್ಕಾಗಿರಲಿಲ್ಲ. ಮೇ ಬಿ ಅದೇ ಥರ ಅವ್ನು ಏಮುಗು ಆಗಿದೆ ಅನಿಸುತ್ತೆ. ಅವನೇ ಹೇಳ್ತಾ ಇದ್ದ ಆಗಲೇ, ಅವ್ನು ಒಂಚೂರು ಸ್ಮೆಲ್ ಏನಾದ್ರು ಇದ್ದರೆ ಆಗಲ್ಲ, ನಮ್ಮ ಮನೇಲಿ ಬೈತಾ ಇರ್ತೀವಿ, ನಮಗೂ ಒಂದೊಂದು ಸ್ಮೆಲ್ ಗೊತ್ತಾಗಲ್ಲ, ಅವ್ನಿಗೂ ಒಂದೊಂದು ಥರ ಸ್ಮೆಲ್ ಏನಾದರೂ ಬರ್ತಾ ಇರುತ್ತೆ. ಇವೇ ನನ್ನ ತಟ್ಟೆ ಊಟ ಮಾಡಬೇಕಾದ್ರೆ ಸ್ಟೀಲ್ ತಟ್ಟೆ ಯೂಶಲಿ ಸ್ಮೆಲ್ ಬರುತ್ತೆ, ಓಕೆನಾ? ನಾನ್ ವೆಜ್ಜಲ್ಲಿ ಜಾಸ್ತಿ ತಿಂತಾ ಇರ್ತೀನಿ, ನನಗೆ ಆ ಸ್ಮೆಲ್ ಬಂದರೆ ಊಟ ಇರ್ತೀನಲ್ಲ ಎಷ್ಟೊಂದು ದಿನ ಹಂಗೆ ಬಿಟ್ಬಿಡ್ತೀನಿ. ಆ್ಯಂಡ್ ಆ ಥರ ಸ್ಮೆಲ್ ಬರಬಾರ್ದು ಅಂತಂದರೆ ಯೂಶಲಿ ಬಿಸಿನೀರಲ್ಲಿ ತಟ್ಟೆನ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ತಿಡಿ, ಸೊ ಅವಾಗ ಯಾವುದೇ ರೀತಿ ಸ್ಮೆಲ್ ಬರೋಲ್ಲ, ತುಂಬ ಫ್ರೆಶ್ ಆಗಿರುತ್ತೆ. ಅವ್ನು ಮಾಡ್ತಾರೋ ಚಾಲೆಂಜ್ ವೀಡಿಯೋ ಟಾಪಿಕ್ ನೋಡಿ ಎಲ್ಲೆಲ್ಲೋಯ್ತು ಅಂತ. ಬಟ್ ಏನೇ ಆದರೂ ನೀನು ಒಪ್ಕೊಳ್ಳೇಬೇಕು. ಧ್ರುವ ಗೆದ್ದ, ನಾನು ಸೋಲ್ ಒಪ್ಕೋತೀನಿ. ಎಸ್, ಬಟ್ ಅದು ಹಂಗೆ ಆಯ್ತು. ಬಿಡು, ರೀಸನ್ ಹೇಳಾಯ್ತು, ಮತ್ತೆ ಮತ್ತೆ ಹೇಳೋದು ಬೇಡ. ಧ್ರುವ ಗಿಫ್ಟ್, ಧ್ರುವ ಗಿಫ್ಟ್ ಕೊಡ್ತಾವ. ಶಿವಾಜಿ ನಗರದಲ್ಲಿ ಒಂದು ಹೊಸ ಅಂಡರ್ವೇರ್ ತಗೊಬಂದಿದ್ದೀನಿ, ತಗೋದ್ರ ನನಗೆ ಬೇಡ. ಅಯ್ಯೋ ಅಯ್ಯೋ, ಧ್ರುವ ಗಿಫ್ಟ್ ನೋಡಿ ಗಾಬರಿ ಆಗ್ಬಿಟ್ಟ. ಹೊಸದನ್ನ ತೀಸ್ಕೊಳ್ಳೇ ಎಲ್ಲಿ ತಗೊಂಡೆ ಮೇಡ, ಸಖತ್ತಾಗೈತಿ ಅಂತ ಅಂದ ಇಲ್ವಾ ಕೇಳು? ಅಂದ ಇಲ್ಲ, ಅಂದೆ ತಗೋ ಬೇಡ ನಂಗೆ. ನೀ ಬೆಳಗ್ಗೆಲ್ಲ ಕೊಟ್ಟಿದ್ದೆ ಈಗ ಕತ್ತಿದೆ ಸಖತ್ತಿದ್ದು, ಒಂಥರ ಚೆನ್ನಾಗಿತ್ತು, ಫನ್ನಾಗಿ ಚಾಲೆಂಜ್. ನೋಡೋಣ ನೆಕ್ಸ್ಟ್ ಇದೇ ರೀತಿ ಯಾವ್ದಾದ್ರು ಚಾಲೆಂಜ್ ಮಾಡೋಣ. ಬಟ್ ನಂಗೆ ಸ್ವಲ್ಪ ಇವತ್ತು ಕೋಲ್ಡ್ ಆಗಿದ್ದರಿಂದ ನಾನು ಏನು ಪಾರ್ಟಿಸಿಪೇಟ್ ಮಾಡಲಿಲ್ಲ ಬಿಹೈಂಡ್ ದ ಕ್ಯಾಮ್ರಾ ಇಂದ. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.